सुखिनः सन्तु सर्वे सन्तु निरामयाः सर्वे भद्राणि पश्यन्तु न कश्चित् दुःखमाप्नुयात् ಸೇರಿರುವ ಎಲ್ಲ ಗಣ್ಯರೇ ಹಿರಿಯರೇ ಅತಿಥಿಗಳೇ ಹಾಗೂ ಗೆಳೆಯರ ಬಳಗದ ಎಲ್ಲ ಸದಸ್ಯರೇ ಇವತ್ತು ಎಲ್ಲರೂ ವೈದ್ಯರು ಹೇಳಿದಂತಹ ಫಿಜಿಯೋಥೆರಪಿ ವಿಚಾರವಾಗಿ ತುಂಬ ವಿಷಯಗಳನ್ನು ನೋಡಿದ್ರಿ ತಿಳ್ಕೊಂಡ್ರಿ ಈ ಸಂದರ್ಭದಲ್ಲಿ ನನ್ನ ಹತ್ರ ಕೇಳ್ಕೊಂಡಿತ್ತು ಅಂದರೆ ಸಾವಿನ ಬಗ್ಗೆ ಏನಾದರೂ ಒಂದು ಮಾತು ಬೇಕು ನನಗೆ ನಿಜವಾಗಿಯೂ ಅಂದರೆ ಸಾವು ನನಗೆ ಹೇಳಲ್ಲ ಎಲ್ಲರಿಗೂ ದೂರ ನಮ್ಮಲ್ಲಿ ಹೇಗೆ ನಂಬಿಕೆ ಇದೆ ಅಂತಂದರೆ ಸಾವು ಅನ್ನೋ ವಿಷಯವನ್ನು ಆದಷ್ಟು ಮಾತನಾಡದೇ ಇದ್ರೇ ಒಳ್ಳೆಯದು ಮಾತನಾಡಿದ್ರೆ ಹೆಚ್ಚಾಗಿ ತಾಯಿಯಂದಿರೆಲ್ಲ ಬೇಜಾರು ಮಾಡ್ಕೊಳ್ತಾರೆ ಮನೆಯಲ್ಲಿ ಇಲ್ಲಿ ಸಭೆಯಲ್ಲಿ ಹಾಗೆ ಮಾಡೋದಿಲ್ಲ ಅಂತ ಭಾವಿಸ್ತೇನೆ ಅಲ್ಲದೆ ಸಾವು ಮಾತನಾಡಲಿಕ್ಕೆ ನಾವು ಹೋದಾಗ ತುಂಬ ತೊಡಕುಗಳು ಬರ್ತವೆ ಆ ಸಾವಿನ ವಿಷಯವಾಗಿ ನಾನು ಇಂತಿಷ್ಟು ವಿಷಯವನ್ನು ಹೇಳೋದಿಲ್ಲ ಅಂತಲೇ ಪ್ರಾರಂಭ ಮಾಡ್ತೇನೆ ಹೇಗೆ ಅಂತಂದರೆ ಸಾವಿನ ವಿಷಯವಾಗಿ ವೈದ್ಯಕೀಯ ವಿಚಾರವನ್ನು ನಾನು ಈಗ ಹೇಳ್ತಾ ಇಲ್ಲ ಇದು ಮೊದಲನೇ ಅಂದರೆ ಸಾವು ಹೇಗೆ ಬರುತ್ತದೆ ವೈದ್ಯಕೀಯವಾಗಿ ಯಾವ್ಯಾವ ನರಗಳಿಂದ ಯಾವ್ಯಾವ ಬ್ಲಾಕೇಜ್ಗಳಿಂದ ಯಾವ್ಯಾವ ಪ್ರೆಷರ್ಗಳಿಂದ ಇದೆಲ್ಲ ನಾನು ಹೇಳ್ತಾ ಇಲ್ಲ ಎರಡನೇದು ಸಾವು ವೈದಿಕವಾಗಿ ಹೇಗೆ ಬರ್ತದೆ ಅನ್ನೋದನ್ನು ನಾನು ಹೇಳೋದಿಲ್ಲ ಆ ಕಡೆನೂ ಹೇಳೋದಿಲ್ಲ ಈ ಕಡೆ ಹಾಗಾಗಿ ಏನು ಹೇಳಲಿಕ್ಕೆ ಬಂದಿದ್ದೀರಿ ಅಂತ ಕೇಳಬಹುದು ಸಾವಿನ ವಿಷಯವೇ ಆಗಿದೆ ಸಾವಿನ ಬಗ್ಗೆ ಒಂದಷ್ಟು ಮಾಹಿತಿ ಏನಿದೆ ಅದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಓದಬೇಕಾದಂಥ ಪರಿಸ್ಥಿತಿ ಬಂತು ಅದಕ್ಕೆ ಬೇರೆ ಬೇರೆ ಕಾರಣಗಳು ಏನೋ ನಾನು ತಿಳಿದೇನೆ ಒಂದಷ್ಟು ವಿಷಯಗಳಲ್ಲಿ ನಾನು ತೊಡ್ಕೊಂಡು ಆಗ ನಾನು ಸಾವಿನ ಬಗ್ಗೆ ಎಲ್ಲ ವಿಚಾರ ಮಾಡಬೇಕಾಯಿತು ಸಾವು ಅಂದರೆ ಏನು ತಿಳ್ಕೊಳ್ಬೇಕಾಯಿತು ನನಗೆ ದರ್ಶನಶಾಸ್ತ್ರ ಅತ್ಯಂತ ಅಚ್ಚುಮೆಚ್ಚಾಗಿರೋದರಿಂದ ದರ್ಶನಶಾಸ್ತ್ರದ ಪ್ರಕಾರ ಸಾವಿನ ಬಗ್ಗೆ ಯಾವ ಯಾವ ಮಾಹಿತಿಗಳು ನಮಗೆ ಸಿಗ್ತವೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಆಮೇಲೆ ಸಾವಿನ ನಂತರ ಏನಾಗ್ತಿದ್ದು ಸಾವಿನವರೆಗಾಯಿತು ಸಾವಿನ ನಂತರ ಏನಾಗ್ತದೆ ಅನ್ನೋ ವಿಚಾರವನ್ನು ಹೇಳಬೇಕು ಅಂತಂದರೆ ಅದು ನಾನು ಹೇಳಿದ್ರೆ ನೀವು ಎಷ್ಟು ನಂಬ್ತೀರೋ ಇಲ್ವೋ ಅಲ್ವಾ ಯಾಕೆಂದ್ರೆ ನಾವೆಲ್ಲ ಬದುಕಿದ್ದವರು ಬದುಕಿದ್ದವರಿಗೆ ಸಾವಿನ ನಂತರ ವಿಚಾರವನ್ನು ನಾನು ಎಷ್ಟು ಹೇಳೋದು ಮಂಕುತಿಮ್ಮನ ಕಗ್ಗದಲ್ಲಿ ತುಂಬ ಸೊಗಸಾಗಿ ಡಿ ವಿ ಜಿ ಅವರು ಹೇಳಿದರು ಮರಣ ನಿಮ್ಮ ಮುಂದೇನು ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ ಧರೆಯ ಬಾಳಗದರಿನೇ ಮಂಕುತಿಮ್ಮ ಅಷ್ಟು ಸೊಗಸಾಗಿ ಹೇಳಿದರು ಇಲ್ಲಿ ಬದುಕು ಮಾಡುವವರಿಗೆ ಈ ಬಾಳಾಟದಲ್ಲಿ ಮುಳುಗಿಕೊಂಡಿರುವವರಿಗೆ ಸಾವಿನ ಸುದ್ದಿ ಯಾಕೆ ಸಾವಿನ ನಂತರ ಏನು ಅಂತ ಯಾಕೆ ಅಂತೆಲ್ಲ ತಿಳಿಸಿ ಹೇಳಿದ್ರು ಆದರೂ ನಮಗೆ ಬುದ್ಧಿ ಇಲ್ಲ ಯಾಕೆ ನಮಗೆ ಕುತೂಹಲ ವಿಶಿಷ್ಟವಾದ ಆಸಕ್ತಿ ಅದರ ಪರಿಣಾಮವಾಗಿ ಒಂದಷ್ಟು ಸಾವಿನ ಮಾಹಿತಿಯನ್ನು ತಮ್ಮ ಜೊತೆ ಇವತ್ತು ನಾನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಇದರಿಂದ ಏನು ನಿರೀಕ್ಷೆ ಮಾಡಬಹುದು ಅಂತಂದರೆ ಸಾವಿನ ವಿಷಯದಲ್ಲಿ ಹೆದರಿಕೆ ಸ್ವಲ್ಪ ದೂರ ಆಗಬಹುದು ಯಾಕೆ ಅಜ್ಞಾನವನ್ನು ಸಾವು ಅಂತ ಕರೆದು ನಮ್ಮ ಉಪನಿಷತ್ಕಾರರು ಅಜ್ಞಾನವನ್ನು ಸಾವು ಮೃತ್ಯು ಅಂತ ಗುರುತಿಸಿದರು ಅದ್ರ ಬಗ್ಗೆ ತಿಳುವಳಿಕೆ ಮಾಡಿಕೊಂಡ್ರೆ ಜ್ಞಾನ ಆಯ್ತಲ್ವ ಸಾವಿನ ಬಗ್ಗೆನೆ ತಿಳುವಳಿಕೆಯನ್ನು ಮಾಡಿಕೊಂಡ್ರೆ ಜ್ಞಾನ ಬಂತು ಜ್ಞಾನ ಬಂತು ಅಂದರೆ ಬೆಳಕು ಬಂತು ಬೆಳಕು ಬಂದರೆ ಹೆದರಿಕೆ ಇಲ್ಲ ಆ ದೃಷ್ಟಿಯಲ್ಲೂ ಸಾವನ್ನು ನಾವು ಅರ್ಥ ಮಾಡಿಕೊಳ್ಬಹುದು ನಾವು ಹೆದರಿಕೆಯಿಂದ ದೂರ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾವಿನ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಬಯಸ್ತೇನೆ ಸರಿ ಈ ನಮ್ಮ ಬಾಳಿಗೆ ಈ ಸಾವಿನ ಕುರಿತಾದ ಸಾವಿನ ನಂತರದ ಕುರಿತಾದ ಗುದ್ದಾಟ ಅದರ ಬಗ್ಗಿನ ತಿಳುವಳಿಕೆ ಅಷ್ಟೊಂದು ಅನಿವಾರ್ಯ ಅಲ್ಲ ಅಂತ ಡಿ ವಿ ಜಿ ಅವರು ಮಾತ್ರ ಹೇಳಿದ್ರು ಅಂದ್ಕೋಬೇಡಿ ನಮ್ಮ ವೈದಿಕ ವಾಂಗ್ಮಯವೂ ಕೂಡ ಅದನ್ನೇ ಹೇಳ್ತಾ ಇದೆ ಅದನ್ನೇ ಸೂಚ್ಯವಾಗಿ ತೋರಿಸ್ತಾ ಇದೆ ಹೇಗೆ ಅಂತಂದರೆ ಸುಮಾರು ಈಗ ನಾವು ಉಪಲಬ್ಧ ಇರುವ ಋಗುವೇದ ಯಜುರ್ವೇದ ಸಾಮವೇದ ಈ ಒಂದು ವೇದ ಭಾಗವನ್ನು ನೋಡಿದರೆ ಸುಮಾರು 25,000 to 30,000 ಹೆಚ್ಚು ಅಂದರೆ ಅಷ್ಟು ಮಂತ್ರಗಳು ಇವತ್ತು ಉಪಲಬ್ಧ ಇದೆ ಈ 30,000 ಇವೆ ಅಂತ ಇಟ್ಕೊಳ್ಳೋಣ ಅಷ್ಟು 30,000 ಮಂತ್ರಗಳಲ್ಲಿ ಸಾವಿನ ಕುರಿತಾಗಿ ಸಾವಿನ ಬಗ್ಗಾಗಿ ವಿವರಣೆಯೋ ವಿಶೇಷ ವಿಚಾರವೋ ಇದ್ದದ್ದು ಒಂದು 30-40 ಮಂತ್ರಗಳಲ್ಲಿ ಮಾತ್ರ ಅಂದರೆ ನಮ್ಮ ವೇದವಾಂಗ್ಮಯವು ಸಾವನ್ನು ಎಷ್ಟು ಕಮ್ಮಿಯಾಗಿ ಗುರುತಿಸಿದೆ ಅದನ್ನು
ಎಲ್ಲ ವಿಮರ್ಶೆ ಮಾಡುವಂಥ ಒಂದು ವಸ್ತು ಅಲ್ಲ ಅಂತ ಗುರುತಿಸಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಅದಷ್ಟೇ ಮಂತ್ರ ಆದರೂ ಬಲವಾಗಿ ಗುರುತು ಹಿಡಿದಿದ್ದಾರೆ. ನಮ್ಮ ವೈದಿಕ ವಾಂಗ್ಮಯದಲ್ಲಿ ಸಾವಿನ ಬಗ್ಗೆ ಹೇಳಿದ್ದೇ ಒಂದು 30 ಮಂತ್ರ ಆದ್ರೂ ಅದನ್ನು ಬಲವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಏನೇನು ಹೇಳಿದ್ದಾರೆ ಅನ್ನೋದನ್ನು ಸ್ವಲ್ಪ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಹೀಗೆ ಸುಮಾರು ವಿಷಯಗಳನ್ನು ನಿಮ್ಮ ಜೊತೆ ಇವತ್ತು ನಾನು ಹಂಚ್ಕೊಳ್ಳುತ್ತಿದ್ದೇನೆ. ಇಲ್ಲಿ ಎರಡು ಪದ ಇದೆ, ಸಾವು ಮತ್ತು ನಾವು. ಈ ಸಾವಿನ ವಿಷಯವನ್ನು ನಾನು ಎಲ್ಲಿ ಹೇಳುತ್ತೇನೆ ಅನ್ನೋದರ ಮೇಲೆ ಸಾವಿನ ವಿಷಯಗಳು ಬದಲಾಗ್ತವೆ. ಹೇಗೆ ಬದಲಾಗ್ತದೆ ಅಂದರೆ, ನಾನು ಸಾವಿನ ವಿಷಯವನ್ನು ಯುರೋಪಿಯನ್ ಕಂಟ್ರಿಯಲ್ಲಿ ಹೇಳುತ್ತೇನೆ ಅಂದರೆ ಸಾವಿನ ಕಲ್ಪನೆಗಳು ಬೇರೆ, ಇದೇ ಸಾವಿನ ವಿಷಯವನ್ನು ಭಾರತದಲ್ಲಿ ಹೇಳುತ್ತೇನೆ ಅಂದರೆ ಆಗಿನ ಕಲ್ಪನೆಗಳು ಬೇರೆ. ಒಂದು ಹಿಂದೂ ಧರ್ಮದ ಚೌಕಟ್ಟಿನೊಳಗೆ ನಾವಿದ್ದೇವೆ, ಅದರೊಳಗೆ ನಾನು ಸಾವಿನ ವಿಷಯವನ್ನು ಹೇಳ್ತೇನೆ ಅಂತಂದರೆ ಆ ಚೌಕಟ್ಟು ಬೇರೆ. ಒಬ್ಬ ವೈದಿಕನಾಗಿ ಸಾವಿನ ವಿಷಯ ಹೇಳ್ತೇನೆ ಅಂದರೆ ಆ ಚೌಕಟ್ಟು ಬೇರೆ. ಹೀಗೆ ನಾವು ಮತ್ತು ಸಾವು ಹೇಳುವುದರಲ್ಲಿ ಮೊದಲು ನಾವು ಯಾರು ಅನ್ನೋದನ್ನು ನಾವು ವ್ಯಾಪ್ತಿಯನ್ನು ಗುರುತಿಸಿಕೊಳ್ಳದೆ ಹೋದರೆ ನಮಗೆ ಸಾವಿನ ವ್ಯಾಪ್ತಿ ಅರ್ಥ ಆಗೋದಿಲ್ಲ. ಆ ದೃಷ್ಟಿಯಲ್ಲೂ ಇವತ್ತು ನಾವು ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಬೇಕಿದೆ, ಆಮೇಲೆ ಸಾವನ್ನು ನೋಡಬೇಕಿದೆ. ಯಾಕೆ ಹೀಗೆ ಹೇಳ್ತೇನೆ, ಈ ಭಟ್ರು ಎಷ್ಟು ನೇರವಾಗಿ ಸಾವನ್ನು ನೋಡಬೇಕು ಸಾವನ್ನು ನೋಡಬೇಕು ಅಂತ ಹೇಳ್ತಾರಲ್ಲ, ಸಾವಿನ ಕುರಿತಾಗಿ ಭಯ ಹೋಗಬೇಕು, ಸಾವನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಸಾವನ್ನು ನೋಡಬೇಕು. ಈ ಸಾವನ್ನು ನೋಡಬೇಕು ಅಂತಂದರೆ ಅದಕ್ಕೆ ನಮ್ಮ ಪೂರ್ವಜರ ಆ ಧೈರ್ಯ, ಆ ಧೀರತನವೇ. ನಮ್ಮ ಪೂರ್ವಜರಲ್ಲಿ ಋಷಿ ಮುನಿಗಳಲ್ಲಿ ಆ ಕಾಲದಲ್ಲಿ ಆ ಧೀರತ್ವ ತುಂಬಿತ್ತು. ಆ ಧೀರವಾದ ಮನೋಭಾವದಿಂದ ಸಾವನ್ನು ನೋಡಿ ಎಷ್ಟು ರೀತಿ ಸಾವು ಬರುತ್ತದೆ ಅನ್ನೋದನ್ನು ರೂಪಕದಲ್ಲಿ ಹೇಳಿದರು. ಸಹಜವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದರು. ಪತ್ರಿಕೆಯನ್ನು ತೆಗೆದು ನೋಡ್ತೇವೆ, ಸಾವಿನ ಸುದ್ದಿ ಇರ್ತದೆ. ಟಿವಿಯನ್ನು ಹಚ್ಚುತ್ತೇವೆ, ಸಾವಿನ ಸುದ್ದಿ ಇರ್ತದೆ. ವಾಟ್ಸ್ಆ್ಯಪ್, ಮೊಬೈಲ್ ಇದನ್ನು ನೋಡ್ತೇವೆ, ಸಮಾಚಾರಗಳನ್ನು ನೋಡ್ತೇವೆ, ಅದರಲ್ಲೂ ಸಾವಿನ ಸುದ್ದಿ ಇರ್ತದೆ. ಎಲ್ಲಿ ನೋಡಿದರೂ ಸಾವಿನ ಸುದ್ದಿ. ಮನುಷ್ಯನಿಗೆ ಸಾವು ಅಷ್ಟೊಂದು ಇಷ್ಟವಾದ, ಮನುಷ್ಯನಿಗೆ ಸಾವು ಅಷ್ಟೊಂದು ಹಂಚಿಕೆಯ ವಿಷಯವಾದ, ಆದರೆ ಅಲ್ಲ. ಆದರೆ ಒಂದು ಮಾಹಿತಿಯಾಗಿ ಬೇಕು. ಈ ದೃಷ್ಟಿಯಿಂದ ನೋಡಿದ್ರೆ ಈ ಸಾವಿನ ಸುದ್ದಿ ಎಲ್ಲ ಕಡೆಯಿಂದ ಬರೋದನ್ನು ನೋಡಿದ್ರೆ ಎಷ್ಟು ಪ್ರಕಾರಗಳ ಸಾವಿದೆಯಪ್ಪ ಇಲ್ಲಿ. ಒಂದೇ ಮಾತಿನಲ್ಲಿ ಹೇಳಬೇಕು, ಸಾವು ಅಂದರೆ ಮತ್ತಿನ್ನೇನೂ ಅಲ್ಲ, ಜೀವ ದೇಹಗಳ ಬೇರ್ಪಡಿಕೆ ಅಷ್ಟು ಹೇಳ್ಬೋದು. ಇನ್ನೂ ಮತ್ತೆ ವಿಚಾರವಾಗಿ ಈ ದೇಹದಿಂದ ಹೋದ ಜೀವ ಮತ್ತೆ ತಿರುಗಿ ದೇಹಕ್ಕೆ ಬರದೇ ಹೋದ್ರೆ ಸಾವು, ಬಂದುಬಿಟ್ರೆ ಸಾವಲ್ಲ ಆಯ್ತಾ. ಹೀಗಾಗಿ ಜೀವ ದೇಹಗಳ ಬೇರ್ಪಡಿಕೆಯನ್ನ ಸಾವು ಅಂತ ಸಾಮಾನ್ಯವಾದ ಶಬ್ದಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನು ಎರಡನೇ ನಿಟ್ಟಿಗೆ ಬಂದರೆ ಇದರಲ್ಲಿ ಎಷ್ಟು ನಮೂನಿ ಇದೆ, ಎಷ್ಟು ಪ್ರಕಾರಗಳಿವೆ ಅಂತ ನೋಡುವುದಾದರೆ, ನಮ್ಮ ಪೂರ್ವಜರು ಒಂದು ಹಣತೆಯನ್ನು ಹೋಲಿಸ್ತಾ ಇದ್ದೀವಿ. ಹಣತೆಗೆ ನಾವು ಹಣತೆ ಇರ್ತದೆ ಮಣ್ಣಿನದು, ಅದರೊಳಗೆ ನಾವು ಎಣ್ಣೆಯನ್ನು ತುಂಬುತ್ತೇವೆ, ಆಮೇಲೆ ಬತ್ತಿಯನ್ನು ಇಟ್ಟಿರ್ತಾರೆ, ಆಮೇಲೆ ದೀಪವನ್ನು ಹಚ್ಚಿರ್ತಾರೆ. ಆ ದೀಪ ಗಾಳಿಯ ಒತ್ತಡದಿಂದ ದೀಪ ಆರಬಹುದು, ಸಾವು ಹಾಗೂ ಬರಬಹುದು, ಅದನ್ನು ಆಕಸ್ಮಿಕ ಸಾವು ಅಂತ ಹೇಳ್ತೇವೆ. ಆ ನಂತರದಲ್ಲಿ ಆ ದೀಪ ಎಣ್ಣೆ ಖರ್ಚಾಗಿಯೂ ಆರಿ ಹೋಗಬಹುದು, ಅದನ್ನು ನಾವು ಏನು ಹೇಳ್ತೇವೆ ಅಂತಂದರೆ ಸಹಜವಾದ ಸಾವು ಅಂತ ಒಪ್ಪಿಕೊಳ್ತೇವೆ. ಇನ್ನು ಆ ದೀಪ ಎಣ್ಣೆ ಹೆಚ್ಚಾಗಿಯೂ ಹೋಗಬಹುದು, ಅದನ್ನು ಸ್ವಲ್ಪ ಅತಿರೇಕದ ಸಾವು ಅಂತ ನಾವು ಸಾಮಾಜಿಕ ಭಾಷೆಯಲ್ಲಿ ಎಣ್ಣೆ ಹೆಚ್ಚಾಗಿ ಹೋಗುವವರು. ಹೀಗೆ ಆ ದೀಪದ ಎಣ್ಣೆ ಹೆಚ್ಚಾಗುವುದು, ಎಣ್ಣೆ ಖರ್ಚಾಗುವುದು, ಆಮೇಲೆ ಗಾಳಿ ಬೀಸೋದು, ಇದರ ಜೊತೆಗೆ ಹಣತೆಯೇ ಒಡೆದು ಹೋಗಬಹುದು. ಅಂದರೆ ಆ ಶರೀರ ಇನ್ನೆಷ್ಟು ಕಾಲ ಬದುಕಬೇಕೋ ಬದುಕಿ 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 ಬಹುಶಃ ಶರೀರಕ್ಕೆ ಇನ್ನಿಲ್ಲ, ಆ ಹಾರ್ಟು ಅದರಷ್ಟಕ್ಕೆ ಅದು ಬಂದಾಯಿತು ಅಂತ, ಫೇಲ್ ಆಯಿತು ಅಂತಲ್ಲ, ಅದಾಗೆ ತನ್ನ ಕೆಲಸವನ್ನು ಬಂದ್ ಮಾಡಿದೆ. ಈ ರೀತಿಯಾದ ಸಾವು ಹಣತೆಯೇ ಒಡೆದು ಅದೆಲ್ಲ ಇದ್ದು ಆ ಎಣ್ಣೆಗಳೆಲ್ಲ ಬಸಿದು ಹಣತೆ ಒಡೆದು ಹೋಯಿತು ಅಂತ, ಈ ರೀತಿಯಾಗಿ ಸಾವು ಬಂದವು. ಹೀಗೆ ನಾನಾ ಪ್ರಕಾರವಾಗಿ ಸಾವನ್ನು ಹೇಳ್ತಾರೆ. ನಮಗೇನು ಅಂದರೆ ಸಾವಿನಿಂದ ಬಚಾವಾಗಲಿಕ್ಕೂ ನಾನಾ ಪ್ರಕಾರ ಔಷಧಿಗಳನ್ನು ಹೇಳ್ತಾರೆ. ಸಾವುಗಳನ್ನು ಭಟ್ರು ನಾನಾ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ ಅಂತ ಡಾಕ್ಟರ್ ಬಹುಶಃ ಒಂಥರ ವಿಸ್ಮಯವನ್ನು ತೋರಿಸ್ತಾ ಇದ್ದಾರೆ. ಆದರೂ ನೋಡಿ, ಈಗಿನ ಕಾಲದ ವ್ಯವಸ್ಥೆಗಳನ್ನು ನೋಡಿದರೆ ಈಗ ಪ್ರತಿಯೊಂದು ವಿಭಾಗಿಸಿ ವಿಜ್ಞಾನ ನಮ್ಮನ್ನು ವಿಭಾಗಿಸಿ ನೋಡುತ್ತದೆ. ಹೀಗೆ ವಿಭಾಜನೆಯೇ ವಿಜ್ಞಾನ ಅನ್ನುವಷ್ಟರ ಮಟ್ಟಿಗೆ ನಾನು ರಮೇಶ್ ಡಾಕ್ಟರ್ ಹತ್ರ ಒಂದು ದಿವಸ ಹೀಗೆ ಒಂದು ತಮಾಷೆ ಮಾಡಿದ್ದೆ. ಏನು ಅಂತಂದರೆ, ನಾಳೆ ನಾನು ಕಣ್ಣು ತೋರಿಸ್ಲಿಕ್ಕೆ ಅಥವಾ ಕಿವಿ ತೋರಿಸ್ಲಿಕ್ಕೋ ಬಂದರೆ ನಾನು ಎಡಗಣ್ಣು ಮಾತ್ರ ನೋಡುವನು, ಎಡಗಿವಿ ಮಾತ್ರ ನೋಡುವನು ಅಂತ
ಆಗಲ್ಲ, ಯಾಕಂದ್ರೆ ವಿಜ್ಞಾನ ಮುಂದುವರಿತಾ ಇದೆ. ಎಡಗಿರಿ ಸ್ಪೆಷಾಲಿಸ್ಟ್ ಬೇರೆ, ಬಲಗಿರಿ ಸ್ಪೆಷಾಲಿಸ್ಟ್ ಬೇರೆ. ವಿಜ್ಞಾನದ ವಿಚಾರವೇ ಹಾಗೆ, ಅದು ಒಡೆದು 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 ನೋಡುತ್ತದೆ. ಆದರೆ ಈ ಪ್ರಜ್ಞಾನ ಅಥವಾ ಈ ಒಂದು ದರ್ಶನ ಶಾಸ್ತ್ರ ಎಲ್ಲವನ್ನು ಸೇರಿಸಿ 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 ನೋಡುತ್ತದೆ. ಈ ಮನುಕುಲ ಸಾವನ್ನ ತನ್ನ ಒಡೆದಲ್ಲಿ ಮನುಷ್ಯ ಹುಟ್ಟದಾಗಿಂದ, ಅಂದರೆ ನಾವು ಇಂಗ್ಲಿಷರ ಪ್ರಕಾರ ಒಂದು 5,000 ವರ್ಷಗಳಿಂದ ಅಥವಾ ಭಾರತೀಯ ಸಿದ್ಧಾಂತದ ಪ್ರಕಾರ ಒಂದು 5,00,000 ವರ್ಷಗಳಿಂದ ನಾವನ್ನು ಹೊತ್ಕೊಂಡು ಬರ್ತಾ ಇದ್ದೇವೆ. ಸಾವು ಎನ್ನುವ ನೋವನ್ನು ಹೊತ್ಕೊಂಡು ಬರ್ತಾ ಇದ್ದೇವೆ. ಹೊತ್ಕೊಂಡು ಬಂದರೂ ನಾವು ಧೃತಿಗೆಟ್ಟಿಲ್ಲ, ನಾವು ಆ ವಿಷಯದಲ್ಲಿ ಮುಂದುವರಿಯುತ್ತಾನೆ ಇದ್ದೇವೆ. ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದೇವೆ. ಆಹಾರ ಕ್ರಮಗಳನ್ನು ನಾವು ತಿದ್ದುಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೇವೆ. ಇಷ್ಟೆಲ್ಲ ಮಾಡಿದ್ರು ನಮ್ಮ ಹೋರಾಟ ಸಾವಿನ ಜೊತೆ ಸಾಗಿಕೊಂಡೇ ಇದೆ. ಈ ಹೋರಾಟ 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 ನಮಗೆ ಇವತ್ತಿನವರೆಗೂ ಸಾವಿನ ವಿಷಯದಲ್ಲಿ ಮಾತ್ರ ಜಯ ಸಿಗಲಿಲ್ಲ. ಕಾರಣ ಏನು ಅಂದರೆ, ದರ್ಶನ ಶಾಸ್ತ್ರಗಳೆಲ್ಲವೂ ಒಂದೇ ಮಾತಿನಲ್ಲಿ ಹೇಳ್ತವೆ, ಒಕ್ಕಟ್ಟಾಗಿ ಹೇಳ್ತವೆ. ಏನು ಅಂದರೆ, ಸಾವಿನ ಜೊತೆ ಹೋರಾಟ ಮಾಡಿದ್ದೇ ನಿನ್ನ ತಪ್ಪು, ನೀನು ಸಾವಿನ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋ, ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದೇನಪ್ಪ ಇದು ಸಾವಿನ ಜೊತೆನೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಮತ್ತಿನ್ನೇನೂ ಇಲ್ಲ. ವೇದದ ಕೆಲವು ಮಂತ್ರಗಳನ್ನು ನೋಡಿದಾಗ ಅದರಲ್ಲಿ ಒಂದು ಸಣ್ಣ ಕತೆ ಬರ್ತದೆ. ಹೇಗೆ ಅಂತಂದರೆ, ನಮ್ಮೆಲ್ಲರಿಗಿಂತ ಮೊದಲು ತೀರ್ಕೊಂಡವನೇ ಯಮ ಅಂತ. ಈ ಒಂದು ಜಗತ್ತಿನಲ್ಲಿ ಮೊಟ್ಟ ಮೊದಲು ತೀರ್ಕೊಂಡವನು ಯಮ ಅಂತ ಇವತ್ತಿನ ಇತಿಹಾಸಕಾರರು ಅದನ್ನು ಕರೀತಾರೆ. ಮೊಟ್ಟ ಮೊದಲು ತೀರ್ಕೊಂಡವನು ಯಮ. ಮೊದಲು ತೀರ್ಕೊಂಡು ಮೇಲೆ ಹೋಗಿ ನೋಡ್ತಾನೆ, ಏನು ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ, ಮತ್ತು ನಾಳೆ ನನ್ನ ಜೊತೆ ಯಾರಾದರೂ ಬಂದು ಉಳ್ಕೊಳ್ಳಿಕ್ಕೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆನೂ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ. ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿ ಯಾರಾಗಿದ್ದರು, ಬ್ರಹ್ಮ ಇದ್ದ. ಬ್ರಹ್ಮನ ಹತ್ರ ಹೋಗಿ ಮನವಿ ಮಾಡಿಕೊಂಡ, ನನ್ನ ಹಾಗೆ ಮತ್ತೆ ಯಾರಾದರೂ ಬಂದರೆ, ಯಮಲೋಕಕ್ಕೆ ಬಂದರೆ ಇಲ್ಲಿ ಯಾರೂ ಇಲ್ಲವಲ್ಲ, ಅವರು ನೋಡುವವರಿಲ್ಲ, ಮಾತನಾಡಿಸುವವರಿಲ್ಲ, ಕುಳಿತುಕೊಳ್ಳಿಕ್ಕೆ ಹೇಳುವಾಗ ಕುಳಿತುಕೊಳ್ಳಿಕ್ಕೆ ಸ್ಥಾನ ಸಹಿತ ಇಲ್ಲ, ಅದರ ವ್ಯವಸ್ಥೆ ಆಗಬೇಕು. ಆಗ ಬ್ರಹ್ಮ ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ. ಆಯ್ತಾ, ಬ್ರಹ್ಮ ಏನು ವ್ಯವಸ್ಥೆ ಮಾಡ್ದ, ಒಂದು ಸ್ಥಾನವನ್ನು ಕೊಟ್ಟ. ಇದು ನಿನ್ನ ಲೋಕ, ಈ ಲೋಕದಲ್ಲಿ ನಿನಗೆ ಯಾರು ಸಹಾಯ ಮಾಡ್ತಾರೋ ಅವನು ಕಲ್ಕೊಂಡು ನೀನು ನಿನ್ನ ಕಾರ್ಯಾಚರಣೆಯನ್ನು ನಡೆಸು. ನಿನ್ನ ಉದ್ದೇಶ ಏನಿದೆ ಅದು ಒಳ್ಳೆಯದಿದೆ. ಏನು ಉದ್ದೇಶ ಅಂದರೆ, ಸತ್ತು ಬಂದವರಿಗೆ ಶಿಕ್ಷಣ ಕೊಡುವುದು ಅವನ ಉದ್ದೇಶ. ಆ ಉದ್ದೇಶ ಬಹಳ ಒಳ್ಳೆಯದಿದೆ, ಅದು ಜೀವ ಶಿಕ್ಷಣ. ಆ ಜೀವ ಶಿಕ್ಷಣವನ್ನು ನೀನು ಮುಂದುವರಿಸಿಕೊಂಡು ಈ ಯಮನ ವಿಷಯಕ್ಕೆ ಪೂರಕವಾಗಿ ಕೆಲಸ ಮಾಡಿದವನು ಪೂಷ ಎನ್ನುವಂತಹ ದೇವರು. ಆ ಪೂಷ ದೇವರು ಮೊಟ್ಟ ಮೊದಲು ಯಮನ ಜೊತೆ ಬಂದು ಯಮ ಕರೀದೇನೆ ಅವನು ಬಂದು ಅವನಿಗೆ ತುಂಬ ಸಹಾಯ ಮಾಡಿದ. ಹಾಗಾಗಿ ಆ ಕಾಲದಲ್ಲಿ ಒಂದು ಸಣ್ಣ ಕ್ರಾಂತಿ ಆಯಿತು. ಏನು ಅಂತಂದರೆ, ಸತ್ತ ನಂತರದವರಿಗೆ ಸಹಾಯ ಮಾಡುವ ಯಮ ಏನಿದ್ದಾನೋ ಅವನಿಗೆ ಈ ಪೂಷ ಸಹಾಯ ಮಾಡಿದಾನೆ ಅಂತ ಹೇಳಿ ಆ ಪೂಷನಿಗೆ ಸ್ವಲ್ಪ ಹೋಮದಲ್ಲಿ ಜಾಗ ಕಮ್ಮಿ ಆಯಿತು. ಪೂಷನನ್ನು ಹೋಮ ದ್ರವ್ಯಗಳಿಂದ ತೃಪ್ತಿಪಡಿಸುವ ವ್ಯವಸ್ಥೆ ಕಮ್ಮಿ ಆಯಿತು. ಹೀಗೆ ಕಮ್ಮಿ ಮಾಡಿದಾಗ ಪೂಷ ಹೇಳಿದ, ನಾನು ಮೊದಲೇ ವಯಸ್ಸಾಗಿದ್ದೆ, ವಯಸ್ಸಾಗಿರುವ ನನಗೆ ಆಹಾರನೂ ಯಜ್ಞದ ಮುಖೇನ ಸಿಗ್ತಾ ಇಲ್ಲ. ಜನ ಎಲ್ಲ ಈಗ ಯಜ್ಞದಲ್ಲಿ ನನ್ನ ಹೆಸರನ್ನು ಕರೆಯೋದೇ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನನಗೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಮತ್ತೆ ಬ್ರಹ್ಮನಲ್ಲಿ ಹೋಗಿ ಕೇಳಿದಾಗ ಬ್ರಹ್ಮ ಹೇಳ್ದ, ನೀನೇನು ಹೆದರೋದು ಬೇಡ, ವಯಸ್ಸಂತೂ ಆಗಿದೆ, ನಿನಗೆ ಸರಿಯಾಗಿ ಅಗಿಲಿಕ್ಕೂ ಆಗೋದಿಲ್ಲ ಇದರ ಆಹಾರವನ್ನು. ನೀನು ಒಂದು ಮಾಡು, ಹೋಮಕ್ಕೆ ಅಂತ ಏನು ದ್ರವ್ಯ ಹಾಕ್ತಾರೋ ಆ ಹಾಕುವ ದ್ರವ್ಯ ಅಗ್ನಿಗೆ ಬೀಳ್ತದಲ್ಲ, ಬೀಳುವಾಗ ಅಲ್ಲಿ ಕಟ್ಟೆಯ ಮೇಲೆ ನೆಲದ ಮೇಲೆ ಬಿದ್ದಿರ್ತದೆ, ಅದನ್ನು ನೀನು ತಗೋಬಿಡು, ಅದು ನಿನ್ನ ಪಾಲು ಅಂತ ನಾನು ಈಗಲೇ ಬಂದಿಡ್ತೇನೆ, ಅದು ನಿನ್ನ ಪಾಲು. ಹೀಗೆ ಪೂಷ ಬಿದ್ದಿದ್ದನ್ನು ತಿನ್ನುವಂತಹ ದೇವರಾದ. ಯಾಕೆ ಅಂದರೆ ಯಮನಿಗೆ ಸಹಾಯ ಮಾಡಿದ ತಪ್ಪಿ. ಆ ನಂತರದಲ್ಲಿ ಜನರಿಗೆ ಅರಿವಾಯಿತು, ಇಲ್ಲ ಯಮ ಎನ್ನುವನು ಸಾವಿನ ದೇವರಾದರೂ ಅವನು ಶಿಕ್ಷಣ ಕೊಡೋ ದೇವರು, ಮತ್ತು ಹೀಗೊಂದು ಶಿಕ್ಷಣ ಬೇಕು. ಈಗ ವಿಚಾರ ಮಾಡಿದರೆ ಸಾವೇ ಇಲ್ಲ ಅಂತಾದರೆ ಈ ಜಗತ್ತಿನ ಪರಿಸ್ಥಿತಿ ಹೇಗಿರ್ತಿತ್ತು ನಾವು ಒಮ್ಮೆ ವಿಚಾರ ಮಾಡ್ಬೋದಲ್ಲ. ಆಗ ಈ ಸಾವೇ ಇಲ್ಲ ಅಂದರೆ ಪಾಪ ಪುಣ್ಯಗಳಿಗೆ ಅರ್ಥ ಇಲ್ಲ, ಸುಖ ದುಃಖಗಳಿಗೆ ಅರ್ಥ ಇಲ್ಲ, ಇಲ್ಲಿಯ ಯಾವ ಒಂದು ವೇರಿಯೇಷನ್ ಯಾವುದೇ ಒಂದು ವೈಚಿತ್ರ್ಯಗಳು ನಮಗೆ ಆಶ್ಚರ್ಯ ಕಾಣೋದೇ ಇಲ್ಲ, ಎಲ್ಲ ಕಂಡಿದ್ದೇನೆ ಎಲ್ಲ ಕಂಡಿದ್ದೇನೆ ಅನ್ನುವಂತಹ ಬೇಜಾರು ಪರಿಸ್ಥಿತಿನ ಈ ಕಡೆ ತುಂಬಿಕೊಂಡಿರ್ತಿತ್ತೇನೋ. ಹಾಗಾಗಿ ಸಾವು ನಮಗೆ ಹೊಸತನ ಸೃಷ್ಟಿ ಮಾಡಿಕೊಡ್ತಾ ಇದೆ, ನಮ್ಮನ್ನು ಹೊಸತನದ ಕಡೆಗೆ ಒಯ್ತಾ ಇದೆ. ಹಾಗಾಗಿ ಸಾವು ನಮ್ಮ ನಾವೀನ್ಯಕ್ಕೆ ಮನೆ ಹಾಕಿದ್ದು. ಹಾಗಾಗಿ ಸಾವಿನ ದೇವರು ನಮಗೆ ಅತ್ಯಂತ ಒಳ್ಳೆಯವನು ಅಂತ ಆಮೇಲೆ ಗೊತ್ತಾಗ್ತಾ ಹೋಯ್ತು ನಮ್ಮ ಪೂರ್ವಜರಿಗೆ, ಆನಂತರದಲ್ಲಿ ಗೊತ್ತಾಗ್ತಾ ಹೋಯ್ತು. ಅವರೇನು ಆಗೇನು ಮಾಡಿದ್ರು, ಅಗ್ನಿನೂ ಯಮನಿಗೆ ಸಹಾಯಕ್ಕೆ ಬಂದ,
ಆನಂತರದಲ್ಲಿ ವಾಯು ಯಮನಿಗೆ ಸಹಾಯಕ್ಕೆ ಬಂದ. ಈ ಅಗ್ನಿ ಮತ್ತು ವಾಯು ಸಹಾಯಕ್ಕೆ ಬಂದ್ಮೇಲೆ ಪ್ರೆಷರು ಮತ್ತೆ ಈ ಅಸ್ತಮಾನ ಜಾಸ್ತಿ ಆಯ್ತು. ಅವರು ಯಮನಿಗೆ ಸಹಾಯ ಮಾಡಲಿಕ್ಕೆ ಪ್ರಾರಂಭ ಮಾಡುವಲ್ಲ, ಹಾಗಾಗಿ ಇದೆಲ್ಲ ಜಾಸ್ತಿ ಆಯ್ತು. ಸರಿ, ಯಮನ ಕೆಲಸವನ್ನು ಸುರಳಿತ ಮಾಡಬೇಕು. ಸರಿ, ಯಮಲೋಕ ಅನ್ನೋ ಒಂದು ನಿರ್ಮಾಣ ಆಯಿತು. ಈ ಯಮನಿಗೆ ಕೇವಲ ಮೇಲ್ಗಡೆ ಸಹಾಯ ಮಾಡಿದವ್ರ ಸುದ್ದಿ ಮಾತ್ರ ಹೇಳದೆ ತಿಳ್ಕೊಳ್ಬೇಡಿ. ವೇದದಲ್ಲಿ ಇದರ ಬಗ್ಗೆ ಅದರಲ್ಲಿ ಉಲ್ಲೇಖ ಬರ್ತದೆ. ಪುರಾಣವು ಈ ಕಥೆಯನ್ನು ಸ್ವಲ್ಪ ಮುಟ್ಟುತ್ತದೆ. ಆ ಪುರಾಣದಲ್ಲಿ ಒಂದ್ ಕಡೆ ಏನು ಬರ್ತದೆ ಅಂದ್ರೆ, ಯಮಲೋಕದಲ್ಲಿ ಆತನಿಗೆ ಸಹಾಯ ಮಾಡುವವರು ಹೊರತಾಗಿ ಭೂಲೋಕದಲ್ಲೂ ಕೆಲವು ಜನ ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಆ ಕಾಲದಿಂದಲ್ಲ, ಇವತ್ತಿನವರೆಗೂ ಮಾಡ್ತಾ ಇದ್ದಾರೆ. ಅವ್ರು ಯಾರಪ್ಪ ಅಂತಂದ್ರೆ, ಮೂರು ಕಕಾರಗಳು. ನಮ್ಮ ಮಗ ಕಕರ ಅಂತ ಬೈತೇವೆ ಎಲ್ಲರಿಗೆ, ಸ್ವಲ್ಪ ಸಣ್ಣ ಮಕ್ಕಳಿಗೆ ತೀರಾ ಮಾತನಾಡುವವರಿಗೆ ಕಕರ ಅಂತ ಕರೀತೇವೆ. ಈ ಮೂರು ಕಕಾರಗಳೇನಿವೆಯೋ, ಈ ಮೂರು ಕಕಾರಗಳು ಆ ಯಮನಿಗೆ ಸಹಾಯ ಮಾಡ್ತಾ ಇವೆ. ಆ ಮೂರು ಕಕರರು ಯಾರು ಅಂತಂದ್ರೆ, ಒಂದೇದು ಕಾಲ. ಕಾಲ ಯಮನಿಗೆ ಸಹಾಯ ಮಾಡ್ತಾ ಇದ್ದಾನೆ, ಇಲ್ಲಿ ಇಟ್ಕೊಂಡು ಸಹಾಯ ಮಾಡ್ತಾ ಇದ್ದಾನೆ. ಏನು ಅಂತಂದ್ರೆ, ನೀವು ಏನ್ ತಿನ್ರಿ, ಏನ್ ಬಿಡ್ರಿ, ಯಾವ ರೀತಿ ವ್ಯಾಯಾಮ ಮಾಡ್ರಿ, ಕಾಲವೇ ನಮ್ಮನ್ನ ಕೊಲ್ತದೆ. ನಾವು ಎಲ್ಲಿದ್ರು ಕಾಲ ನಮ್ಮನ್ನ ಕೊಲ್ತದೆ. ಹಾಗಾಗಿ ಒಬ್ಬ ಸಹಾಯಕ ಕಾಲ. ಎರಡನೆಯವನು ಯಾರು, ಕಾಮ. ಕಾಮ ಅಂದ್ರೆ ಆಸೆ. ಈ ಆಸೆ ಎನ್ನುವುದು ನಮಗೆ ಸದಾ ಕಾಲ ಕೊಲ್ತದೆ. ಹೇಗೆ ಅಂತಂದ್ರೆ, ಆಸೆ ಪಟ್ಟು ಅದನ್ನು ಸಂಪಾದಿಸಬೇಕು ಅನ್ನೋ ಹುಚ್ಚನ್ನು ಹಬ್ಬಿಸ್ತದೆ. ಆಮೇಲೆ ಅದು ಸಿಕ್ಕಿಬಿಟ್ರೆ ಅದನ್ನು ಇಟ್ಕೊಳ್ಬೇಕು ಅಂತ ಲೋಭವನ್ನು ಹುಟ್ಟಿಸ್ತದೆ. ಆಮೇಲೆ ಅದರ ಮೇಲೆ ಮೋಹವನ್ನೂ ಹುಟ್ಟಿಸ್ತದೆ. ಸಾಯ್ಲಿಕ್ಕೆ ಬಿದ್ದವನಿಗೂ ಕೀರಿಕೈ ಸಮ ಇದೆಯೋ ಅಂತ ಕರೆದು ಕೇಳುವಷ್ಟು ಅದು ಆ ರೀತಿಯಾಗಿ ನಮಗೆ ವ್ಯಾಮೋಹವನ್ನ ಕೊಡ್ತದೆ. ಎಷ್ಟೋ ಸಾರಿ ಹಾಗೆ ಆಗ್ತದೆ, ಅಜ್ಜ ಸಾಯುವ ಮಂಚದಲ್ಲಿದ್ದಾನೆ ಅಂತ ಮೊಮ್ಮಗ ಅವನು ಉಪಚರಿಸ್ಲಿಕ್ಕೆ ಬಂದ್ರೆ ತೋಟದಲ್ಲಿ ಕೊಳೆ ಬಂದಿದೆ ನೋಡ್ಕೊಂಡು ಬಾ ಅಂತ ಕಳಿಸ್ತಾನೆ. ಅಂದ್ರೆ ಅವನಿಗೆ ಕಾಮದ ಪ್ರಭಾವ ಆ ರೀತಿ ಇದೆ. ಇಲ್ಲಿಯ ಅಟ್ಯಾಚ್ಮೆಂಟ್ ಅದನ್ನೇನಿದೆ, ಅದನ್ನ ಯಾಕಾಗಿ ಅವ್ರು ಹಾಗೆ ಮಾಡ್ತಾರೆ ಅಂತಂದ್ರೆ, ಅವರೆಲ್ಲ ಯಮನ ಸಹಾಯಕರು. ಅವರು ಯಮನ ಸಹಾಯಕರಾಗಿದ್ದರಿಂದ ಸಹಕರಿಸುವ ದೃಷ್ಟಿಯಿಂದ ಕಾಲದ ರೂಪದಲ್ಲಿ, ಕಾಮದ ರೂಪದಲ್ಲಿ ಯಮನಿಗೆ ಸಹಾಯ ಮಾಡಿದ್ರು. ಇನ್ನು ಮೂರನೆಯವರು ಕಾಯಿಲೆ ರೂಪದಲ್ಲಿ. ಆ ಕಾಯಿಲೆ ರೂಪದಲ್ಲಿ ಏನು ಸಹಾಯ ಮಾಡ್ತಾರೆ, ಅವ್ರನ್ನೆಲ್ಲ ಸ್ವಲ್ಪ ಬಗ್ಗೆ ಬಡಿಬೇಕು ಅಂತ ಡಾಕ್ಟರ್ಸ್ಗಳೆಲ್ಲ ತಯಾರಾಗ್ತಾ ಇದ್ದಾರೆ. ಆ ಕಾಲದಲ್ಲೂ ಇತ್ತು, ಅದನ್ನು ಆಯುರ್ವೇದ ಬೇರೆ ಬೇರೆ ಶಾಸ್ತ್ರಗಳು ಅದನ್ನು ಹೇಳಿದವು ಇರಲಿ. ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಇವತ್ತಿನವರೆಗೂ ನಮಗೆ ಸಾವಿನ ಮೇಲೆ ಹಿಡಿತ ಸಾಧಿಸಲಿಕ್ಕಾಗಲಿಲ್ಲ. ಹಾಗಾಗಿ ನಾವು ಒಂದು ಸುರಳೀತ ಮಾರ್ಗವನ್ನು ಕಂಡುಕೊಂಡಿದ್ದೇವೆ. ಅದೇನು ಅಂತಂದ್ರೆ, ಸಾವು ನೈಸರ್ಗಿಕ, ಇದು ಬೆಸ್ಟ್. ಯಾಕಂದ್ರೆ ಯಾವುದರ ಮೇಲೆ ನಮಗೆ ಹಿಡಿತ ಸಾಧಿಸ್ಲಿಕ್ಕಾಗ್ಲಿಲ್ವೋ ಆಗ ನಾವು ಬಂದ ಮಾತು ಹೇಳ್ತೇವೆ, ಜನರೇಷನ್ ಗ್ಯಾಪ್ ಅಂತ ಹೇಳ್ತೇವೆ. ಹಂಗೆ ಸಾವು ನೈಸರ್ಗಿಕ, ಹೀಗೆ ಒಂದೊಂದು ಶಬ್ದವನ್ನು ನಾವು ಬಳಸ್ಬಿಡುತ್ತೇವೆ. ಅದೇನು ಕೇಳಿದ್ರೆ ಇದು ಅರ್ಥ ಆಗೋದಿಲ್ಲ ಆಗಿತ್ತು, ಮುಂದ್ಗಡೆ ನಾವು ತಗೊಂಡೋಗಿ ನಿಲ್ಲಿಸ್ತೇವೆ ಮತ್ತೊಂದು ಪಾಯಿಂಟು, ಅದು ನಮ್ಗೆ ಅರ್ಥ ಆಗೋದಿಲ್ಲ. ಹೀಗೆ ಸಾವು ನೈಸರ್ಗಿಕ ಅಂತ ತಗೊಂಡೋಗಿ ನಿಲ್ಲಿಸಿದ್ರು. ಅದಕ್ಕೆ ನವೀನ ಕವಿಗಳೊಬ್ಬರು ಹೇಳಿದ್ರು, ಜೀವಿಗೆ ಹುಟ್ಟು ನೈಸರ್ಗಿಕ, ಹುಟ್ಟಿದ ಮೇಲೆ ಬದುಕು ನೈಸರ್ಗಿಕ, ಬದುಕಿಗಾಗಿ ಹಸಿದಾಗ ತಿನ್ನುವುದು ಅದು ನೈಸರ್ಗಿಕ, ಶರೀರಕ್ಕೆ ಬೇಡವಾದದ್ದನ್ನು ವಿಸರ್ಜಿಸುವುದು ಅದು ನೈಸರ್ಗಿಕ. ಇವೆಲ್ಲ ಎಷ್ಟು ನೈಸರ್ಗಿಕವೋ ಸಾವು ಕೂಡ ಅಷ್ಟೇ ನೈಸರ್ಗಿಕ ಅಂತಂದು. ಆದರೆ ಇವೆಲ್ಲವನ್ನು ನಾವು ಸಹಜವಾಗಿ ಸ್ವೀಕರಿಸಿದ್ದೇವೆ, ಸಾವನ್ನು ಮಾತ್ರ ಸಹಜವಾಗಿ ಸ್ವೀಕರಿಸ್ಲಿಕ್ಕೆ ಇವತ್ತಿನವರೆಗಾಗಲಿ. ಅದಕ್ಕೆ ಕಾರಣ ಏನಾರ ಬಟ್ಟರೆ ನಾವು ಸಹಜವಾಗಿ ಸಾಯ್ತೇವೆ. ಏನು ತೊಂದರೆ ಏನು? ನೀವೊಂದು ಹೇಗೆ ಹೇಳ್ತೀರಿ ನಮ್ಮದು ಸಹಜ ಸಾವಲ್ಲ ಅಂತ? ಅದು ಡಾಕ್ಟರ್ಗಳಿಗೆ ವಿಶೇಷವಾಗಿ ಗೊತ್ತಿದೆ. ಏನು ಅಂತಂದ್ರೆ, ಈಗ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಯಾವುದೋ ಒಂದು ಅಚಾತುರ್ಯ ಆಯಿತು ಅಂತಾದಾಗ ಈ ಶರೀರ ತನ್ನಂತಾನೆ ತನ್ನನ್ನು ಒಳ ತಗೊಂಡ್ಬಿಡುತ್ತದೆ, ನಮ್ಮನ್ನು ಮೂರ್ಛೆಗೆ ತಳ್ಳಿಬಿಡುತ್ತದೆ. ಹಾಗಾಗಿ ಎಷ್ಟೋ ಸಾವು ಮೂರ್ಛೆಯಲ್ಲಿ ಆಗಿದೆ ಅಂತ ಇವತ್ತು ವಿಜ್ಞಾನ ಒಪ್ತಾ ಇದೆ. ಅಂದರೆ ದೊಡ್ಡ ಮೂರ್ಛೆನೇ ಸಾವು ಅನ್ನೋ ಒಂದು ವ್ಯಾಖ್ಯಾನವೂ ಉಂಟು. ಅಂದರೆ ದೊಡ್ಡನಿದ್ರೆ, ದೀರ್ಘನಿದ್ರೆ. ಅದಕ್ಕೆ ಕೆಲವು ಹಾಸ್ಯಗಳು ಯಾವ ರೀತಿ ಬಂದವು ಅಂತಂದ್ರೆ, ರಾತ್ರಿ ಮಲಗುವಾಗ ಯಾವುದಕ್ಕೂ ಉದ್ದು ನೆನೆಸಿಟ್ಟು ಮಲ್ಕೊಳ್ಳಿ, ಬೆಳಗ್ಗೆದ್ದರೆ ದೋಸೆ ಮಾಡಿ, ಇಲ್ಲ ಇಡ್ಲಿ ಮಾಡ್ಕೋತಾರೆ. ಅಲ್ಲಿವರೆಗೆ ನಮ್ಮ ಹಾಸ್ಯಗಳು ಬಂದವು. ಅಂದ್ರೆ ಇದರ ಅರ್ಥ ಏನು ಅಂತಂದ್ರೆ, ದೀರ್ಘನಿದ್ರೆ ಸಾವು ಒಂದು ದೀರ್ಘನಿದ್ರೆ ಅಂತ. ಹೀಗೆ ಸಾವು ಅಜ್ಞಾನ ಆಗಿತ್ತು ತಿಳ್ಕೊಳ್ಳೋಣ ಅಂತ ಹೋದಾಗ ಅದೊಂದು ದೀರ್ಘನಿದ್ರೆ ಅಂತ ಗೊತ್ತಾಯ್ತು. ಈ ದೀರ್ಘನಿದ್ರೆಯ ಸಾವು ಹೇಗಿರ್ತದಪ್ಪ ಅಂತಂದ್ರೆ, ಈಗ ಎದುರಿಗೆ ಒಂದು ಚಿರತೆಯೇ ಬಂದು ನಿಂತಿತು ಅಂತ ಆದಾಗ ನನಗೆ ಗೊತ್ತಿಲ್ಲದೇನೆ ನಾನಲ್ಲಿ ಎಚ್ಚರ ತಪ್ಪಿ ಬೀಳ್ತೇನೆ. ಯಾಕೆ ಅಂದ್ರೆ ಇವತ್ತು ನನ್ನ ಶರೀರ ಚಿರತೆಗೆ ಆಹಾರ ಆಯ್ತು ಅಂತ ನಾನೇ ಒಪ್ಪಿ ನಾನು ಒಳಸರದು
ಅದನ್ನ ಉಪನಿಷತ್ತಿನ ಭಾಷೆಯಲ್ಲಿ ಕೇಳೋದಾದ್ರೆ ನಾವು ಎದುರಿಗೆ ಕಾಣುತ್ತಾ ಇರೋ ಶರೀರ ಏನಿದೆಯಲ್ಲ ಇದನ್ನೇ ಶರೀರ ಅಂತ ಒಪ್ಪಬೇಡಿ. ಇದರೊಳಗೆ ಮತ್ತೆ ಇದು ಶರೀರ ಉಂಟು. ಅದು ಹೇಗಿದೆ ಅಂತಂದ್ರೆ, ಈಗ ನಾವು ಹೊರಗಡೆ ಕಾಣ್ತಾ ಇರೋದನ್ನ ಅನ್ನಮಯ ಶರೀರ, ಅದ್ರ ಒಳಗಡೆ ಒಂದು ಶರೀರ ಇದೆ ಅದು ಪ್ರಾಣಮಯ ಶರೀರ, ಅದ್ರ ಒಳಗಡೆ ಮತ್ತೊಂದು ಕುಟಿ ಶರೀರ ಇದೆ ಅದು ಮನೋಮಯ ಶರೀರ, ಅದ್ರ ಒಳಗೂ ಮತ್ತೊಂದು ಶರೀರ ಇದೆ ಅದು ವಿಜ್ಞಾನಮಯ ಶರೀರ, ಇನ್ನೂ ಒಳಗಿರೋದು ಆನಂದಮಯ ಶರೀರ. ಅಲ್ಲಿವರೆಗೆ ನಮ್ದು ಸಂಪರ್ಕನೇ ಇಲ್ಲ. ಏನು ಎದುರಿಗಿರೋ ಅನ್ನಮಯ ಶರೀರದ ಒಂದೇ ಸಂಪರ್ಕ, ಖಾಲಿ ಮೊಬೈಲ್ ನಂಬರ್ ಎಲ್ಲ ಸಿಗೋದು ಅದರದ್ದು ಒಂದೇ, ಅದು ಯಾವ ಶರೀರದ ಸಂಪರ್ಕವೂ ನಮಗಿಲ್ಲ. ಈಗ ಎದುರಿಗೆ ಚಿರತೆ ಬಂದಾಗ ಆಗೋದೇನು ಅಂತಂದ್ರೆ ಪ್ರಾಣ ಹೋಯಿತು ಅಂತ ತಿಳ್ಕೊಂಡು ನಾವು ಅನ್ನಮಯ ಶರೀರದಿಂದ ಒಳಗೋಗಿ ಮನೋಮಯ ಶರೀರದಲ್ಲಿ ಹೋಗಿ ಅಡ್ಕೊಂಡ್ಬಿಡುತ್ತೇವೆ. ಆಗ ಅನ್ನಮಯ ಶರೀರ ಎಚ್ಚರ ತಪ್ಪಿ ಬೀಳುತ್ತದೆ. ಹೀಗಾಗಿ ನೀನು ಒಳ ಸರಿದಿದ್ದರಿಂದ ಹೊರಗಿಂದ ಬಿತ್ತು, ನಿನಗೆ ಗೊತ್ತೇ ಆಗಲಿಲ್ಲ. ಅದನ್ನ ಕಡೆಯಲ್ಲವರು ಕೋಮಾಕ್ಕೆ ಹೋದರು, ಅರ್ಧ ಕೋಮ, ಈಗ ಅದರೊಳಗೆಲ್ಲ ಮತ್ತೆ ಸೆಮಿ ಇದೆಲ್ಲ ಬಂತು, ಬೇರೆ ಬೇರೆ ಬಂತು ಭಾಷೆ. ಇರಲಿ, ಒಟ್ಟರ್ಥ ಏನು, ಶರೀರ ಒಳ ಸರಿದು ಹೀಗೆ ಇಷ್ಟು ಸರಿಯುತ್ತದೆ ಅಂತಾದರೆ ಆ ಶರೀರದ ವಿಷಯ ಏನು? ಇದನ್ನೆಲ್ಲ ಸೊಗಸಾಗಿ ನಮ್ಮ ಪೂರ್ವಜರು ಉಪನಿಷತ್ತಿನಲ್ಲೋ ಬೇರೆ ಬೇರೆ ಗ್ರಂಥಗಳಲ್ಲೋ ವರ್ಣಿಸಿದ್ದಾರೆ. ಆ ವರ್ಣನೆಯ ಫಲವಾಗಿ ಒಂದಷ್ಟನ್ನು ಓದಿದ್ದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇವೆ. ಸರಿ, ಹೀಗಿರುವಾಗ ನಾವು ಈ ಸಾವಿನಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತಂದರೆ, ಮೊದಲೇ ಹೇಳಿದೆ, ಸಾವಿನ ಜೊತೆ ಯುದ್ಧ ಮಾಡಿದ್ರೆ ಇವತ್ತು ಗೆಲ್ಲಿಲ್ಲ. ಹಾಗಾದ್ರೂ ನಾನು ಯುದ್ಧ ಮಾಡಬಾರ್ದು, ಏನು ಮಾಡಬೇಕು? ಸ್ವಲ್ಪ ಏನಾದರೂ ಹಿಂಬಾಗಿಲಿನಿಂದ ಸಾವನ್ನು ಸಮೀಪಿಸಬೇಕು, ಸಾವನ್ನು ಹತ್ತಿರಕ್ಕೆ ಹೋಗಬೇಕು, ಹತ್ತಿರಕ್ಕೆ ಹೋಗಬೇಕು. ಅದಕ್ಕೆ ಜೈನ ಧರ್ಮ ತುಂಬ ಒಳ್ಳೆ ಕೆಲಸ ಮಾಡಿತು. ಏನು ಅಂತಂದರೆ, ವಯಸ್ಸಾಯಿತು, ನಮ್ದೆಲ್ಲ ಕೆಲಸ ಮುಗಿಯಿತು, ಅದು ಒಂದು ಸಲ್ಲೇಖನ ವ್ರತ ಅಂತ ಒಂದು ಕನಸು. ಏನು ವ್ರತ ಅದು ಅಂತಂದರೆ, ಉಪವಾಸವಾಗಿದ್ದು ಕ್ರಮೇಣ ಕ್ರಮೇಣ ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಮಾತಾಡುವಷ್ಟು ದಿನ ಮಾತಾಡಿ ಆಮೇಲೆ ಮಾತನ್ನು ಕಡಿಮೆ ಮಾಡಿ ಒಳಸರಿತಾ ನೇಪಥ್ಯಕ್ಕೆ ಸೇರಿಬಿಡುವಂಥದ್ದು ಇದು ಸಾವನ್ನು ಸ್ವೀಕರಿಸೋದು. ಆ ಧಾರ್ಷ್ಟ್ಯ, ಆ ಧೈರ್ಯ ಇವತ್ತಿನ ಕಾಲದಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ, ನಮಗೆ ವಯಸ್ಸಾದಂಗೆ ಇನ್ನೂ ಮುಂದೆ ಬರಬೇಕು. ಯಾಕೆ ಹೇಳ್ತಾರೆ, ಬಟ್ರೆ ನಾವಿರುವಾಗ ಆವಾಗ ಮೊಬೈಲ್ ಇರಲಿಲ್ಲ ಆಗಿತ್ತು, ಈಗಷ್ಟೇ ಮೊಮ್ಮಗ ಮೊಬೈಲ್ ಕೊಡಿಸಿದ್ದಾನೆ, ಅದನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಂದರೆ ಈಗ ಪ್ರಪಂಚ ಅವರಿಗೆ ಎದುರಾಗ್ತಾ ಇದೆ, ದಣದಣಿಯಾಗಿ ಹೊಸ ಹೊಸದಾಗಿ ಕಾಣಿಸ್ತಾ ಇದೆ, ಇದನ್ನು ಬಿಟ್ಟು ಹೇಗೆ ಹೋಗೋದು? ಹಾಗಾಗಿ ಮನುಷ್ಯ ಪ್ರತಿನಿತ್ಯ ಹೊಸತನ ಬಯಸಿ ಬಯಸಿ ಅದರ ಜೊತೆ ಸೇರಿಕೊಂಡಿರೋದ್ರಿಂದ ಅವನಿಗೆ ಈ ವ್ರತ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಜೈನ ಧರ್ಮದವರು ನಿಜವಾಗಿಯೂ ನಮ್ಮ ಭಾಗದಲ್ಲೇ ಹುಟ್ಟಿ ಭಾರತದಲ್ಲೇ ಹುಟ್ಟಿ ಬೆಳೆದು ಅವರು ಇದೊಂದು ಒಳ್ಳೆ ಕೆಲಸ ಮಾಡಿದರು. ಬಹುಶಃ ಆ ಧರ್ಮೀಯರ ಪ್ರಭಾವವೋ ಏನೋ, ಒಂದು ಧ್ವನಿ ಇದೆ ಸಮಾಜದಲ್ಲಿ ಏನು ಅಂದರೆ, ಸಾವಿಗೆ ಒಂದು ಅವಕಾಶ ಕೊಡಿ ಅಂತ, ಒಂದು ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಒಂದು ಧ್ವನಿ ಎತ್ತಿದ್ದಾರೆ. ಆದರೆ ಆ ಧ್ವನಿ ಎಲ್ಲಿವರೆಗೆ ಹೋಗ್ಬಿಡುತ್ತದೆ, ಆ ದಯಾಮರಣ ಸಿದ್ಧಿಸ್ತದೆಯೋ ಇಲ್ಲವೋ ಅದು ಬೇರೆಯದೇ ಆದಂಥ ವಿಷಯ. ಆ ವಿಷಯಕ್ಕೂ ನಾನು ಹೋಗಿ ಈಗ ಅಲ್ಲಿಂದ ಇಲ್ಲಿಗೂ ನಾನು ಹೇಳ್ತಾ ಇರೋದು, ಈ ವಿಷಯ ಹೇಳೋದಿಲ್ಲ, ಈ ವಿಷಯ ಹೇಳೋದಿಲ್ಲ, ಅದನ್ನೇ ಹೇಳ್ತಾ ಇದ್ದೀನಿ. ನೋಡ ಎಲ್ಲಿವರೆಗೆ ಸಾಕ್ತದೆ ನೋಡ. ಹೀಗೆ ಮುಂದಾಯಿತು. ಮುಂದೇನು ಅಂತಂದರೆ, ನಾವು ಈ ವೇದ ಮಾತೆಯ ಅಡಿಯಲ್ಲಿ ಉಪನಿಷತ್ತುಗಳು ಆಮೇಲೆ ಪುರಾಣಗಳು ಇದನ್ನೆಲ್ಲ ಒಂದು ಸಮ್ಯಕ್ಕಾಗಿ ಒಂದು ಚೌಕಟ್ಟಿನೊಳಗೆ ನೋಡಿದಾಗ ನಮಗೆ ಸಾವಿನ ಬಗ್ಗೆ ಒಂದು ಸ್ಪಷ್ಟತೆ ಬರ್ತಾ ಹೋಗ್ತದೆ. ಅದಕ್ಕೆ ಇವತ್ತಿನ ವಿಜ್ಞಾನವು ನಮಗೆ ಎಷ್ಟೋ ಕಡೆ ಅನುಕೂಲ ಮಾಡಿಕೊಟ್ಟಿದೆ. ಈ ಒಂದು ವೇಳೆ ನಾವು ಪುನರ್ಜನ್ಮ ಅನ್ನೋ ವಿಷಯವನ್ನು ತೆಗೆದುಕೊಂಡ್ರೆ, ಇವತ್ತು ವಿಜ್ಞಾನ ಅದನ್ನೆಲ್ಲ ದಾಖಲೆ ಇಟ್ಟು ಆ ಪುನರ್ಜನ್ಮದ ಬಗ್ಗೆ ನಿಮಾನ್ಸಿನ್ ಡಾಕ್ಟರ್ವರೆಗೆ ಎಷ್ಟು ಜನ ಅದ್ರ ಬಗ್ಗೆ PhD ಮಾಡಿದವರಿದ್ದಾರೆ, ಅದನ್ನೆಲ್ಲ ಹೇಳುವವರಿದ್ದಾರೆ, ಹೀಗೆಲ್ಲ ಆಗಿತ್ತು ಅಂತ ದಾಖಲೆಯನ್ನು ಮಾಡಿಸಿಟ್ಟಿದ್ದಾರೆ. ಸರಿ, ಈಗ ನಾನು ಅದನ್ನು ಹೇಳಿದ್ರೆ ಇವರು ಪಕ್ಕಾ ಹಿಂದೂ ಧರ್ಮೀಯರಾಗಿ ಅದರ ಪ್ರಚಾರಕ್ಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಆಗುತ್ತದೆ. ಯಾಕೆ? ಈ ಜಗತ್ತಿನಲ್ಲಿ ಮುಖ್ಯವಾಗಿ ಮೂರು ಧರ್ಮಗಳು ಅಂತ ನಾವು ಅಂದರೆ ಮತಗಳು ಅಂತ ನಾವು ವಿಂಗಡಣೆ ಮಾಡಿದರೆ, ಅದರೊಳಗೆ ಪಾಶ್ಚಾತ್ಯ ಧರ್ಮವಾದ ಕ್ರಿಶ್ಚಿಯಾನಿಟಿಯಲ್ಲಿ ಅಥವಾ ನಾವು ಇಸ್ಲಾಂ ಧರ್ಮ ಇರಲಿ ಆಮೇಲೆ ಹಿಂದೂ ಧರ್ಮ, ಇವು ಮೂರನ್ನು ನಾವು ನೋಡಿದಾಗ ಅದರೊಳಗೆ ಈ ಹಿಂದೂ ಧರ್ಮದಲ್ಲಿ ಮಾತ್ರ ಜನ್ಮ ಜನ್ಮಗಳನ್ನು ಒಪ್ಬೋದು. ಪುನರಪಿ ಜನನಂ ಪುನರಪಿ ಮರಣಂ, ಅವರು ಏನು ಹೇಳಿದ್ರು, ನಮ್ಮ ಪೂರ್ವಜರಿಗೆ ಬಹಳ ಕಾಳಜಿ ಇತ್ತು ನಮ್ಮ ಮೇಲೆ. ಏನು ಈ ಬಾರಿ ಆಗಲಿಲ್ವ, ಮುಂದಿನ ಬಾರಿ ಆಗ್ತದೆ, ನೀ ಹೆದರಬೇಡ ಅನ್ನೋ ಒಂದು ವಿಶ್ವಾಸ ಕೊಟ್ಟು, ಈ ಬಾರಿ ಆಗಲಿಲ್ಲ ಅಂತ ಸೋತುಕೊಂಡು ಮತ್ತು ಪ್ರೆಷರ್ ಜಾಸ್ತಿ ಮಾಡಿಕೊಂಡು, ಅದಕ್ಕಿಂತ ಈ ಬಾರಿ ಆಗಲಿಲ್ಲ ಮುಂದಿನ ಬಾರಿ ಆಗ್ತದೆ, ಈ ಬಾರಿ ಶರೀರ ಕೊಟ್ಟ, ಕಣ್ಣು ಕೊಟ್ಟ, ಕನ್ನಡಕ ಕೊಟ್ಟ, ಎಲ್ಲದೂ ಕೊಟ್ಟ, ಆದರೂ ಆಗಲಿಲ್ಲ, ಸರಿ ಮುಂದಿನ ಬಾರಿ ಆಗ್ತದೆ ಮತ್ತು ಪ್ರಯತ್ನ ಮಾಡು, ಪ್ರಯತ್ನ ಬಿಡಬೇಡ ಅಂತಂದ್ರು ನಮ್ಮ ಪೂರ್ವಜರು. ಅಲ್ಲಿ ಪಾಶ್ಚಾತ್ಯರಲ್ಲಿ ಹೇಗಂದ್ರು ಅಂದರೆ, ಆಗ ಇವರೇನು ಮಾಡಿದ್ರು, ಈ ಬಾರಿ ಆಗಲಿಲ್ಲ
ಮುಂದಿನ ಬಾರಿ ಕೊಡ್ತಾನೆ ಹಂಗಾದ್ರೆ ಬಟ್ರೆ ನಿಮ್ ವಿಷಯ ಮುಂದಿನ ಬಾರಿನೇ ಕೇಳುವ. ಈಗೆಲ್ಲ ಸಾವಿನ ಬಗ್ಗೆ ಎಂತ ಓದೋದು? ಇವ್ರು ಎಷ್ಟು ಬುದ್ಧಿವ ಅಂದ್ರೆ ಅಜ್ಞಾನ ಹೇಗೆ ಗೆಲ್ಲುತ್ತದೆ ನೋಡಿ. ಅಂದ್ರೆ ಇವ್ರೇನ್ ಮಾಡಿದ್ರು, ಈ ಜ್ಞಾನಿಗಳು ಹೇಳಿದ್ರು ನೀವು ಹೆದರಬೇಡಿ ಮುಂದಿನ ಬಾರಿ ನೋಡೋದು. ಅಜ್ಞಾನಿಗಳು ಬುದ್ಧಿವಂತರಾದ್ರು ಜ್ಞಾನಿಗಳಿಗಿಂತ, ಹಾಗಾಗಿ ಬುದ್ಧಿಜೀವಿಗಳು ಅಂತ ಹೆಸರು. ಹಾಗೆ ಅವ್ರು ಏನ್ ಮಾಡಿದ್ರು ಕೇಳಿದ್ರೆ ಸೊಗಸಾಗಿ ಹೇಳ್ಬಿಟ್ರು ಏನು ಅಂದ್ರೆ, ಈ ಬಾರಿ ಆಗ್ಲಿಲ್ಲ, ಬರೋ ಬಾರಿನೇ ನಿಮ್ಮ ಮಾತು ಕೇಳುವ, ಆಮೇಲೆ ನೋಡುವ ಅದನ್ನೆಲ್ಲ. ಈಗ ಒಂದ್ಸರಿ ಮನೆ ಎಲ್ಲ ಕಟ್ಟು ಮುಗಿಸ್ಕತ್ತೆ ಅಂತ ಅಂದ್ರೆ ಈ ರೀತಿ ಆಗ್ಬಾರ್ದು. ದ್ರವ್ಯ ಸಂಪಾದನೆಯೋ ಇದನ್ನೆಲ್ಲ ಮಾಡ್ತೇನೆ, ಅದ್ರ ಬಗ್ಗೆ ಲಕ್ಷ್ಯ ಕೊಡುತ್ತೇನೆ, ಸರಿ ಮುಂದಿನ ಸಾರಿ ನೋಡು. ಅದೇ ಪಾಶ್ಚಾತ್ಯ ದೇಶದಲ್ಲಿ ಅವರು ಕಡೆಗೆ ಹುಟ್ಟದವರು, ಕಡೆಗೆ ಹುಟ್ಟದವರು ಅವ್ರು ವಿಚಾರ ಮಾಡೋದು, ಈ ಬಾರಿ ಅಲ್ಲ ಮುಂದಿನ ಬಾರಿ ಅನ್ನೋ ಚಾನ್ಸ್ ಅನ್ನು ಇವರಿಗೆ ಇಟ್ಟರೆ ಇವರು ಹೀಗೆಯೇ ತಪ್ಪಿಸ್ಕೊಂಡು ಬಿಡ್ತಾರೆ. ಹಾಗಾಗಿ ಈ ಬಾರಿನೇ ಕೊನೆ. ಅವರು ವಿಚಾರ ಮಾಡಿದ್ರು, ಅವರು ಅಜ್ಞಾನಿಗಳು ಜೋರ ಇದ್ದಾರೆ, ಅವ್ರು ಏನ್ ವಿಚಾರ ಮಾಡಿದ್ರು ಅಂದ್ರೆ ಈ ಬಾರಿನೇ ಕೊನೆನಾ, ಹಂಗಾರೆ ನೀವು ಸುದ್ದಿ ಕಡೆಗೆ ಮತ್ತೆ. ಆಗಲೂ ಅವನಿಗೆ ದರ್ಶನ ಶಾಸ್ತ್ರಕ್ಕೆ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕಿಲ್ಲ? ಅದು ಏನಿತ್ತು ಕಡೆಗೆ, ಯಾಕೆಂದ್ರೆ ಈಗ ನಾನು ಮೊದಲು ಮಾಡ್ಬೇಕಾದ ಸುಮಾರು ಇದೆ. ಹಾಗಾಗಿ ಮನುಷ್ಯನಿಗೆ ಈ ಬಾರಿನೇ ಕೊನೆ ಅಂತ ಹೇಳಿದ ಮತಗಳು ಫೇಲ್ ಆಯ್ತು. ಮುಂದಿನ ಮುಂದೊಂದು ಬಾರಿ ಇದೆ, ಮುಂದೊಂದು ಚಾನ್ಸ್ ಇದೆ ಅನ್ನೋ ಮತಗಳು ಫೇಲ್ ಆಗು. ಯಾಕೆ? ಅಜ್ಞಾನದ ಬಲ. ಈ ಅಜ್ಞಾನದ ಬಲದಿಂದ ಇದೆಲ್ಲ ಆಯ್ತು ಅಂತ ದಾರ್ಶನಿಕರು ಹೋಗ್ತಾರೆ, ನನಗಾಗೇನಿಲ್ಲ, ಯಾಕೆಂದ್ರೆ ನನಗೆಲ್ಲರೂ ಒಂದೇ ನನಗೆ ಕಾಣ್ತಾರೆ. ಇಲ್ಲಿ ಜ್ಞಾನಿಗಳು ಯಾರು, ಅಜ್ಞಾನಿಗಳು ಯಾರು, ಇದೆಲ್ಲ ಪ್ರಶ್ನೆ ಬೇಡ. ಇಲ್ಲಿ ದಾರ್ಶನಿಕರು ಅದನ್ನು ವಿಮರ್ಶೆ ಮಾಡಿ ಹೇಳಿದ್ರು ಏನು ಅಂತಂದ್ರೆ, ಪಾಶ್ಚಾತ್ಯರು ಸೋತರು, ಇವರು ಸೋತರು. ಯಾಕೆ ನೋಡಿ, ಪಾಶ್ಚಾತ್ಯರಲ್ಲಿ ಶಿಲುಬೆಯ ಆಕಾರದ ಧಾರ್ಮಿಕ ಚಿಹ್ನೆಗಳೆಲ್ಲ ಅಂದ್ರೆ ಅವರು ಮರಣವನ್ನೇ ಧರ್ಮವಾಗಿಸಿಕೊಂಡವರು, ಮರಣವನ್ನೇ ಧರ್ಮದ ಸಂಕೇತವಾಗಿಸಿಕೊಂಡರು. ಯೇಸು ಅಲ್ಲಿ ಸಿಂಬೋ ಅಲ್ಲಿ ಮರಣಪಟ್ಟಿದ್ದನ್ನು ಯಾರೆಲ್ಲರೂ ಧರಿಸುವಂತಹ ವಿಶೇಷ ಆಚರಣೆಯನ್ನು ತಂದರು. ನಿಜವಾಗಿಯೂ ಅದು ಅತ್ಯಂತ ಶ್ರೇಯ ಅಂದ್ರೆ ಮನೋಜ್ಞವಾಗಿದೆ, ಅತ್ಯಂತ ಮನೋಜ್ಞವಾದಂತಹ ಅಂಶ. ಹೇಗೆ ಅಂಶ ಅಂತಂದ್ರೆ, ಈ ಸಾವು ಅನ್ನೋ ಒಂದು ವಿಷಯ ಇಲ್ಲದೆ ಹೋದ್ರೆ ಧರ್ಮಗಳಿಗೆ, ಕಟ್ಟುಪಾಡುಗಳಿಗೆ, ಆಹಾರ ವ್ಯವಹಾರಗಳಿಗೆ ಯಾವುದಕ್ಕೂ ಅಂಕೆನೇ ಇಲ್ಲ, ಮಿತಿಯೇ ಇಲ್ಲ. ಇದು ಒಂದು ಬಂದಿದ್ದರಿಂದ ಅದೆಲ್ಲ ಇದೆ. ಹಾಗಾಗಿ ಮರಣ ಧರ್ಮ, ಮರಣಾನುಸಾರಿ ಧರ್ಮ, ಅದನ್ನು ಕ್ರಿಶ್ಚಿಯನ್ ಧರ್ಮ ಅಂತ ಕರಿಬಹುದು. ಅದಕ್ಕೆ ಅವರಲ್ಲಿ ಏನು ಕೇಳಿದ್ರೆ, ಈ ಬಾರಿ ಮಾತ್ರ, ಏನೇ ಸಾಧನೆ ಮಾಡೋದಿದ್ರೂ ಈ ಬಾರಿನೇ ಮಾಡಿ ಅಂತ ಹೆಚ್ಚಿನ ಒತ್ತನ್ನು ಕೊಟ್ಟರು. ನಮಗೆ ಹಾಗಿಲ್ಲ, ನಾವು ಸ್ವಲ್ಪ ನಿದ್ದಂಡಿಗಳಾಗಿ ಬರೋ ಸಾರಿ ಮಾಡು, ಮುಂದಿನ ಜನರಲ್ಲಿ ಮಾಡು, ಬದುಕು ಸರಿಯಾಗಿ ವಿಜ್ಞಾನ ಬೆಳೀತಾ ಹೋಯಿತು. ಯಾಕೆ? ನಾವು ವಿಜ್ಞಾನದಿಂದ ತೆಗೆದುಕೊಳ್ಬೇಕಲ್ಲ. ಅತ್ರಿಸೂನು ಅಂತ ಹೆಸರು ಮಾಡಿದಂತಹ ಜಿ ಟಿ ನಾರಾಯಣರಾವ್ರವರು ಇದನ್ನೇ ಹೇಳಿದರು, ವಿಜ್ಞಾನ ಮೂಲವನ್ನು ಕಾಂತ್ ತತ್ವಶಾಸ್ತ್ರದಲ್ಲಿ, ತತ್ವಶಾಸ್ತ್ರದ ಸಲಹೆಯನ್ನು ವಿಜ್ಞಾನ. ಹೀಗೆ ಎರಡನ್ನೂ ನೋಡ್ತಾ ಹೋದಾಗ ಈಗ ನಮಗೆ ಅನ್ನಿಸ್ತದೆ, ಪುನರ್ಜನ್ಮ ಅನ್ನೋದು ಸರಿ. ಅದು ಕರೆ ಬಟ್ಟೆ ಪೇಪರ್ ನಲ್ಲಿ ಬಂದಿದೆಯಾ ಅಂತ ಹೇಳ್ತಾರೆ. ಪೇಪರ್ ನಲ್ಲಿ ಬರ್ತಾ ಇದೆ, ಅದ್ರ ಬಗ್ಗೆ ಡಾಕ್ಟ್ರೇಟ್ಗಳು ಪದವಿ ಡಾಕ್ಟ್ರೇಟ್ ಪದವಿಗಳನ್ನು ಪಡೀತಾ ಇದ್ದಾರೆ. ಅದೇ ವಿಷಯವನ್ನು ಇಟ್ಕೊಂಡು ನೂರಕ್ಕೆ ನೂರು ಆಗಿರ್ಬಹುದು. ಹೇಗೆ ಅಂದ್ರೆ, ಈ ಹಿಪ್ನೋಟಿಸಮ್ ಇತ್ಯಾದಿಗಳೆಲ್ಲ ಏನು ಥೇರಿಗಳು ತರಬೇತಿಗಳು ಪ್ರಾರಂಭ ಆಯಿತು, ಆ ಒಂದು ಥೇರಿಗಳಿಂದ ಈ ಪುನರ್ಜನ್ಮದ ವಿಷಯ ಮತ್ತೆ ಮೇನ್ ಮೇಲೆ ಬರ್ತಾ ಇದೆ. ಎಲ್ಲಿವರೆಗೆ ಅಂದ್ರೆ, ಅಲ್ಲಿ ಕೆನಡಾದಲ್ಲಿ ಒಂದು ಮೊಸಳೆ ಸಾಕ್ತಾ ಇದ್ರು. ಅಲ್ಲಿಯ ಪಾಶ್ಚಾತ್ಯರಿಗೆ ಏನಪ್ಪ ಪ್ರಾಣಿಗಳ ಬಗ್ಗೆ ತುಂಬಾ ಕಾಳಜಿ, ಆ ಕಾಳಜಿಯಿಂದ ಅದು ಆಹಾರನೇ ತೆಗೆದುಕೊಳ್ತಾ ಇಲ್ಲ, ನೀರಿನಲ್ಲೇ ಬಸವಳಿತಾ ಇದೆ. ಅಂದ್ರೆ ಬೀಸೋದ ಹಂಗೆ ಅದರದ್ದು ಶಕ್ತಿಗಳೆಲ್ಲ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ವಿಶೇಷವಾದ ಉಪಚಾರ ಮಾಡಬೇಕು ಅಂತ ಕರ್ಕೊಂಡು ಬಂದು ಅದಕ್ಕೆ ಔಷಧಿ ಉಪಚಾರಗಳನ್ನು ಮಾಡಿದ್ರೆ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ, ಆಹಾರನೇ ತೆಗೆದುಕೊಳ್ಳೋದಿಲ್ಲ. ಇದು ಪತ್ರಿಕೆಯಲ್ಲಿ ಬಂತು, ಭಾರತದಲ್ಲಿ ಒಂದು ಪತ್ರಿಕೆಯಲ್ಲಿ ಬಂತು. ಆ ಪತ್ರಿಕೆಯನ್ನು ಓದಿದಂತಹ